ಗೌರಿ ಗಣೇಶ ಹಬ್ಬ ಬಂತೆಂದರೆ ಸಾಕು ಹೆಂಗಳೆಯರಿಗೆ ಕೊಡುವ ಸಾಂಪ್ರದಾಯಿಕ ಬಾಗಿನ ನೆನಪಾಗುತ್ತದೆ. ಅಂತೆಯೇ ಕಣ್ಮನ ಸೆಳೆಯುವ ಬಾಗಿನ ಗೌರಿ ಹಬ್ಬಕ್ಕೆ ತಯಾರಾಗುತ್ತಿದೆ. ಸಾಲು ಸಾಲಾಗಿ ಜೋಡಿಸಿರುವ ಬಿದಿರುಗಳು ಬಾಗಿನದ ಮೊರವನ್ನು ಹೆಣೆಯುತ್ತಿರುವ ಮಹಿಳೆಯರು ಒಂದು ಕಡೆಯಾದರೆ ಮತ್ತೊಂದು ಕಡೆ ಮಹಿಳೆಯರಿಗೆ ಕೊಡುವ ಬಾಗಿನ ತಯಾರಿಸಿ ಇಟ್ಟಿರುವ ದೃಶ್ಯಗಳು ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವ ಅರಳಿ ಮರದ ಕೆಳಗೆ ಈ ಸಾಂಪ್ರದಾಯಿಕ ಬಾಗಿನ ಹೆಣೆಯಲಾಗುತ್ತಿದೆ. ನಾಳೆ ಗೌರಿ ಹಬ್ಬದಲ್ಲಿ ಮುತ್ತೈದರನ್ನ ಮನೆಗೆ ಕರೆದು ಬಾಗಿನ ಕೊಡುವುದು ವಾಡಿಕೆ. ಅದರಲ್ಲೂ ಬಿದಿರಿನಿಂದ ಮಾಡಿದ ಮೊರದಿಂದ ಬಾಗಿನ ಕೊಟ್ರೆ ಶ್ರೇಷ್ಠವಂತೆ. ಯಾಕಂದ್ರೆ ಬಿದಿರು ಉರ್ಧವ ಮುಖವಾಗಿ ಅತಿ ಎತ್ತರವಾಗಿ ಬೆಳೆಯುತ್ತೆ. ಹೀಗಾಗಿ ಬಾಗಿನ ಕೊಟ್ಟವರು ತೆಗೆದುಕೊಳ್ಳುವವರ ವಂಶ ಕೂಡ ಬೆಳೆಯುತ್ತದೆ ಅನ್ನೋ ನಂಬಿಕೆ ಇದೆ. ಶುಭ ಸಮೃದ್ಧಿಯ ಸಂಕೇತವಾಗಿ ಹಿಂದೂಗಳ ಆಚರಣೆಯಲ್ಲಿ ಕಂಡುಬರುವ ಬಾಗಿನ ಕೊಡುವುದು ಗೌರಿ ಹಬ್ಬದಲ್ಲೂ ರೂಢಿಯಲ್ಲಿದೆ. ಇದೀಗ ಬಾಗಿನ ಕೊಡಲು ಸಿದ್ಧವಾಗಿದ್ದು ಅರಿಶಿನ ಕುಂಕುಮ ಧಾನ್ಯಗಳು ಸೇರಿದಂತೆ ಅಕ್ಕಿ ಬೆಲ್ಲದ ಜೊತೆ ಬಳೆಗಳನ್ನು ಬಿದಿರಿನ ಹೊಸ ಮರದಲ್ಲಿ ಇಟ್ಟು ಮುತ್ತೈದರಿಗೆ ನೀಡಲಾಗುತ್ತದೆ. ಸುಮಾರು ವರ್ಷಗಳಿಂದ ಮೊರಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಕೆಲಸ ಮಾಡಲು ತುಂಬಾ ಇಷ್ಟ. ವ್ಯಾಪಾರ ವಹಿವಾಟ ಈ ಬಾರಿ ತುಂಬಾ ಉತ್ತಮವಾಗಿದೆ. ಮಹದೇಶ್ವರ ಬೆಟ್ಟದಿಂದ ಬೊಂಬು ಬರುತ್ತಿತ್ತು, ಈಗ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ. ಬೊಂಬು ಸಿಗುತ್ತಿಲ್ಲ, ಈಗ ಕೊಡುಗಿನಿಂದ ತಯಾರಿಸಿಕೊಂಡ ಮೊರಗಳನ್ನು ಹೆಣೆಯಲಾಗುತ್ತಿದೆ ಎಂದರು. ಈ ಮೊರಗಳನ್ನು ನಂಬಿಕೊಂಡು 15-20 ಕುಟುಂಬಗಳು ಕೆಲಸ ಮಾಡುತ್ತಿವೆ. ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ನೆರವು ಸಿಗುತ್ತಿಲ್ಲ. ಇದು ನಮಗೆ ತುಂಬಾ ಇಷ್ಟ, ಸಂತೋಷ. ನಮಗೆ ಕೆಲಸ ಮಾಡೋಕೆ ತುಂಬಾ ಸಂತೋಷ. ನಮಗೆ ಇಲ್ಲ ಇಲ್ಲ, ನಾವು ಮಹದೇಶ್ವರ ಬೆಟ್ಟದಿಂದ ತರ್ತಾ ಇದ್ದೋ. ನಾವು ಬಿದ್ದು ಮೊದಲು ಬಿದ್ದರು, ಇವಾಗ ಮಡಿಕೇರಿಲಿ ತರ್ತಾ ಇರೋದು. ಇವಾಗ ಬಿದ್ದು ಮಡಿಕೇರಿಯಿಂದ ತಗೊಬಂದು ಮಾಡಿದ್ವಿ. ಸ್ವಲ್ಪ ಇದು ಅದು ಪಾರಮ್ಮು ಮಹದೇಶ್ವರಿನ ಬೆಟ್ಟದ್ದು, ಅದು ಎಷ್ಟೇ ವರ್ಷ 10 ವರ್ಷ ಮಡಿಗಿರ್ಲಿವೆ, ಅದು ಚೆನ್ನಾಗಿರ್ತಿತ್ತು. ಯಾಕೆ ಇದು ಫಾರಮ್ ಬಿದ್ದರಿಂದ ಅದರಿಂದ ಒಂದು 2000 ಬರೋದು ಹೆಚ್ಚು ಇದು. ಹಾಂ, ಯಾಕೆಂದರೆ ಇದು ಸ್ವಲ್ಪ ಹುಳ ಮೆದ್ಬಿಡ್ತವೆ. ಮಹದೇಶ್ವರ ಬೆಟ್ಟದಿಂದ ಅದು ಎಷ್ಟೇ ವರ್ಷ ಮಡಗೋದ್ರೂ ಅದು ಏನೂ ಆಗ್ತಿರಲಿಲ್ಲ. ಅವರು ಫಾರೆಸ್ಟಿಂದ ಅಲ್ಲಿಂದ ಆರ್ಡ್ರ್ ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆರ್ಡ್ರ್ ಕೊಟ್ಟೆ ಮಾತ್ರ ನಮಗೆ ಇಲ್ಲಿ ತರಕ್ಕೆ ಸಾಧ್ಯ. ಬಿದಿರುಗಳ ನಾವು ಇಲ್ಲಿಯೋ ನಿಲ್ಲದೆ ಏನಿಲ್ಲ ತಗೊಂಬರ್ಬೋದು, ಡೈರೆಕ್ಟ್ ತಗೊಂಬರ್ಬೋದು ಮಡಿಕೇರಿಯಿಂದ. ಸರ್ ಸರ್, ವ್ಯಾಪಾರ ಇಲ್ಲಿ 150 ರೂಪಾಯಿ ನಡೀತಾ ಇರೋದು, ಹೇಳೋದು 10 ರೂಪಾಯಿ ಜಾಸ್ತಿ ಹೇಳ್ತೀವಿ. 150 ರೂಪಾಯಿ 140 ರೂಪಾಯಿ ಓಡ್ತಾ ಇದೆ ಸರ್. ಈಗ ಹೋಸಲ್ಲಿಗೆ ಹೋಸತಿ ನಾವು 200 ರೂಪಾಯಿಗೆ ಮೊರಣೆ ಇರಲ್ಲ. ಗೌರಮ್ಮ ಬರೋದು ನಾಳೆ ಅಂದ್ಬಿಟ್ಟು ಮೊರಣೆ ಇಲ್ಲಿ 200 ರೂಪಾಯಿ ಮೊರಣೆ ಇಲ್ಲ ಹೋಸತಿಗೆ. ಹೋಸತಿಗೆ ಸತಿ ಒಂದು 50 ರೂಪಾಯಿ ಕಮ್ಮಿನೇ ಇದೆ. ಹ್ಞೂ, ಚೆನ್ನಾಗಿ ಆಪ್ತಾರ ಆಗ್ತಾರೆ ಒಟ್ಟಲ್ಲಿ. ನಮಗೆ ಈ ಕುಸ್ಬು ಕುಲಕಸ್ ಮಾಡ್ತಿರೋದು ನಾವು ಇಷ್ಟನೇ. ನಮಗೆ ತಿಳುವಳಿಕೆ ಬಂದಾಗಿನಿಂದಲೂ ಬಿದಿರಿನ ಕೆಲಸ ಮಾಡುತ್ತಿದ್ದೇವೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 15 ದಿನ ಮುಂಚಿತವಾಗಿ ಮೈಸೂರಿಗೆ ಬಂದು ಬಿದಿರಿನ ಮೊರಗಳನ್ನು ತಯಾರು ಮಾಡುತ್ತೇವೆ. ವಿಶೇಷವಾಗಿ ಗೌರಿ ಗಣೇಶ ಹಬ್ಬಕ್ಕೆ 3 ರೀತಿಯ ಪೂಜಾ ಮೊರಗಳನ್ನು ಮಾಡಲಾಗುತ್ತಿದೆ ಹಾಗೂ ಬೀಸಣಿಗೆ ಮಾಡಲಾಗಿದೆ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರು ಹೆಚ್ಚು ಹೆಚ್ಚು ತೆಗೆದುಕೊಳ್ಳುತ್ತಿದ್ದಾರೆ. ಈ ಬಾರಿ ಉತ್ತಮ ವ್ಯಾಪಾರವಾಗುತ್ತಿದೆ ಎಂದರು. ಮೈಸೂರು ಅರಮನೆಗೆ ಪ್ರತಿ ವರ್ಷ 100 ಬಾಗಿನ ಮೊರಗಳನ್ನು ನೀಡಲಾಗುತ್ತಿದೆ. ಈ ಬಾರಿ ಜನರ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಆದ್ದರಿಂದ ಬಾಗಿನದ ಮೊರದ ಬೆಲೆ ಕೂಡ ಹೆಚ್ಚಾಗಿದೆ. 160-180 ರೂಗಳವರೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದರು. ವಿಶೇಷ ಆಗಿ ಜಾಸ್ತಿ ಅಂದರೆ ಮೊರ ಮತ್ತೆ ಚಿಕ್ಕ ಮೊರ ಅಂತ ಬರುತ್ತೆ, ಅದು ಪೂಜೆ ಮೊರ ಅಂತ ಬರುತ್ತೆ. ಅದು 3 ಐಟಮ್ ಮೊರ ಮಾಡ್ತೀವಿ ಸರ್, ದೊಡ್ಡದು, ಚಿಕ್ಕದು ಮತ್ತು ಮಧ್ಯ ಮೊರ ಅಂತ. ಮತ್ತು ಬೀಸಣಿಗೆ ಜಾಗ್ರ ಪುಟ್ಟೆ ಅಂತ ಬರುತ್ತೆ, ಆ ಜಾಗ್ರ ಪುಟ್ಟನೂ ಮಾಡ್ತಾ ಇರ್ತೀವಿ. ಚೆನ್ನಾಗಿ ಸೇಲಿ ಆಗ್ತಾ ಇದೆ ಸರ್. ಮಿಕ್ಕ ಟೈಮಲ್ಲಿ ಮೊರ ಸೇಲಿ ಆದರೆ ನಾವೇನು ಮಾಡ್ತೀವಿ, ಮಾರ್ಕೆಟ್ಗೆ ಓಡಿಸಲಲ್ಲಿ ಹಾಕ್ತೀವಿ, ಮಾರ್ಕೆಟ್ಗೆ ಹಾಕ್ತೀವಿ. ಆದರೆ ಇಷ್ಟು ಸೀಜನಾಗಿ ಹಾಕಲ್ಲ ಸರ್. ಈಗ ನಾವು ಚೆನ್ನಾಗಿ ಕೆಲಸ ಮಾಡೋದು ಮೊರ ಏನಿದೆ ಸರ್. ನಾವು ಒಂದು 20 ಸೀಟ್ ಸೇರ್ಕೋತೀವಿ ಸರ್ ನಿಮಗೆ. ಇಲ್ಲ ಸರ್, ಬೇರೆ ಬೇರೆಯೇ ಬೇರೆ ಬೇರೆಯೇ ನಾವು ಕುಟುಂಬದಿಂದ ಬಂದಿರೋದು. ನಾವು ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಎಲ್ಲನೂ ಎಣ್ದು ಮಾರ್ತೀವಿ ಸರ್. ಸೇಲ್ ನಂಜನಗೂಡಿಂದ ಮೊರದ ಬೆಲೆ 150 ಇದೆ ಸರ್. ಈಗ ಚಿಕ್ಕದು 120 ಇದೆ, ದೊಡ್ಡದು 150 ಇದೆ. ಅಲ್ಲಿಗೆ ಒಂದು 40 ಜೊತೆ 38 ಜೊತೆ ಮೊರ ಕೊಡೋದು ಸರ್ ನಾವು. ಅದಕ್ಕೆ ಅರಮನೆಗೆ
ಆದರೆ ಅಲ್ಲಿಗೆ ನಾವು ಸ್ವಲ್ಪ ಕಮ್ಮಿ ರೇಟಲ್ಲೇ ಕೊಡೋದು, ನಮ್ಮ ಅಣ್ಣನೇ ಕೊಡೋದು ಅಲ್ಲಿಗೆ, ನಂಜನಗೂಡಿಂದ ತಂದು ಕೊಡೋದು ಸರ್ ನಾವು ಅಲ್ಲಿಗೆ. ಸರ್ ಸುಮಾರು ಆ ಕಾಲದಿಂದನೂ ಕೊಟ್ಕೊಂಡು ಬರ್ದಿದ್ದಾರೆ, ಅವರುಗಳು ಕೊಡೋರು ನಮಗೆ ಹೇಳ್ತಾ ಇದ್ರು ನಾವು ಅರಮನೆಗೆ ಮೊರ ಕೊಟ್ಕೊಂಡು ಬರ್ತಾ ಇದೀವಿ, ನೀವು ಅದೇ ರೀತಿ ನಡ್ಕೊಂಡು ಹೋಗಿ ಅಂತ ನಾವು ಹೇಳ್ತಾ ಇದ್ರು, ನಮ್ಮ ಅಣ್ಣನೇ ಕೊಡ್ತಾ ಇದ್ದಾರೆ ಸರ್ ಮರನ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಸಾಂಪ್ರದಾಯಿಕವಾಗಿ ಬಾಗಿನ ಕೊಡುವುದು ಬೆಳೆದುಕೊಂಡು ಬಂದಿದೆ. ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಈ ಬಾಗಿನ ಅರ್ಪಿಸುವುದು ವಾಡಿಕೆಯಾಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ತವರು ಮನೆಯಲ್ಲಿ ಹಣ ನೀಡುತ್ತಾರೆ, ಆ ಹಣದಿಂದ ಬಾಗಿನ ತೆಗೆದುಕೊಂಡು ಮನೆಯಲ್ಲಿ ಗೌರಿ ಕೂರಿಸಿ ಪೂಜೆ ಮಾಡಲಾಗುವುದು. ನಂತರ ಅರಿಶಿನ ಕುಂಕುಮ ಧಾನ್ಯಗಳ ಸೇರಿದಂತೆ ಅಕ್ಕಿ ಬೆಲ್ಲದ ಜೊತೆ ಬಳೆಗಳನ್ನು ಇಟ್ಟು ಬಿದಿರಿನ ಹೊಸ ಮೊರದಲ್ಲಿ ಮುತ್ತೈದೆಯರಿಗೆ ನೀಡಲಾಗುತ್ತಿದೆ ಎಂದರು. ಈ ಮನೆಯಲ್ಲಿ ವರ್ಷಕ್ಕೊಂದು ಸಾರಿ ದುಡ್ಡು ಕೊಡ್ತಾರೆ ಗೌರಿ ಹಬ್ಬಕ್ಕೆ ಅಂತ, ಅದನ್ನು ನಾನು ಬಾಗ್ನಕ್ಕೋಸ್ಕರನೇ ಅರಿಶಿನ ಕುಂಕುಮ ಇದು ಎಲ್ಲ ತಗೊಂಡು ಅದಕ್ಕೋಸ್ಕರನೇ ನಾನು ಬಳಸ್ಕೊತೀನಿ, ಬೇರೆ ಯಾವುದಕ್ಕೂ ಬಳಸಲ್ಲ. ವರ್ಷ ನಮ್ಮ ಅತ್ತೆ ಮನೆಯಲ್ಲೂ ಪದ್ಧತಿ ಇದೆ, ತಾಯಿ ಮನೆಯಲ್ಲೂ ಪದ್ಧತಿ ಇದೆ, ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಂದಾದ್ಮೇಲೆ ನಮ್ಮ ಮಕ್ಕಳುಗಳು ಮುಂದುವರಿಸ್ತಾರೆ. ಬಾಗ್ನದಲ್ಲಿ ಐದು ಥರ ಬೇಳೆಗಳು ಇದೆಲ್ಲ ಇಟ್ಕೋತೀವಿ, ಬೆಲ್ಲ, ಅಕ್ಕಿ, ಬಾಳೆಹಣ್ಣು, ಎರಡು ಚಿಪ್ಪು, ಎರಡು ಬಾಳೆಹಣ್ಣು, ಒಂದು ತೆಂಗಿನಕಾಯಿ, ಬ್ಲೌಸ್ ಪೀಸು, ಬಳೆ ಬಿಚ್ಚಾಲೆ, ಅಡಿಕೆ, 16 ಅಡಿಕೆ, 16 ಅರ್ಶಿನ ಕೊನೆ ಎಲ್ಲ ತುಂಬಿ ಹೆಣ್ಮಕ್ಳು ಯಾರು ಮದುವೆ ಆಗಿರ್ತಾರೋ ಅವರು ಕೊಡ್ತೀವಿ. ನಮ್ಮಿಂದ ನಮ್ಮ ಮಕ್ಕಳಿಗೂ ಅದೇ ಥರ ಕಟ್ಟಿಸ್ಕೊಂಡು ಬರ್ತೀವಿ, ಅವ್ರ ಮುಂದಕ್ಕೆ ಅವ್ರ ಮನೇಲಿ ಅವ್ರು ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ. ನಾನು 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ಹಬ್ಬನ. ಹೊಸ ಪೀಳಿಗೆಗೆ ಅಂದರೆ ಹಿಂದಿನ ಪೀಳಿಗೆಯಿಂದ ಮುಂದುವರಿಸ್ಕೊಂಡು ಹೋದರೆ ನಮಗೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು. ಇಲ್ಲ ಅದೇ ಥರನೇ ಇದೆ, ಅದೇ ಥರನೇ ಇದೆ. ನಾವೇನೇನು ಬಾಗ್ನ ಅದು ತುಂಬಬೇಕು ಅದನ್ನು ಕರೆಕ್ಟಾಗಿ ನಾವು ತುಂಬಿಸ್ಕೊಂಡು ಹೋದರೆ ನಮ್ಮ ಮನೆಗೂ ಒಳ್ಳೆಯದು, ನಮ್ಮ ತಾಯಿ ಮನೆಗೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಕಳೆದ 15 ವರ್ಷದಿಂದ ಪ್ರತಿ ವರ್ಷವೂ ಬಿದಿರಿನ ಮೊರಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಗೌರಿ ಗಣೇಶ ಹಬ್ಬದಂದು ಮುತ್ತೈದರಿಗೆ ಬಾಗಿನ ಕೊಟ್ಟು ಬಾಗಿನ ತೆಗೆದುಕೊಳ್ಳುತ್ತೇವೆ. ಇದು ನಮ್ಮ ಪರಂಪರೆ ಹಾಗೂ ಸಂಪ್ರದಾಯವಾಗಿದೆ. ಜನರು ಅರಿತುಕೊಂಡು ಗೌರಿ ಹಬ್ಬವನ್ನು ಆಚರಿಸಬೇಕು. ಇಂದಿನ ಯುವ ಪೀಳಿಗೆಗೆ ನಮ್ಮ ಸಂಪ್ರದಾಯ ಬಗ್ಗೆ ತಿಳಿಸಬೇಕು ಎಂದರು. ನನ್ನ ಹೆಸರು ಮೋನಿಕಾ ಅಂತ, ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಅಗ್ರಹಾರದವರೇನೆ. ಈಗ 15 ವರ್ಷ ಅಂದಾಜು ನನಗೆ ನೆನಪಿದ್ದಂಗೆ ಒಂದು 15 ವರ್ಷದಿಂದನೂ ಇಲ್ಲೇ ತೊಗೊಳ್ಳೋದು, ಪ್ರತಿ ವರ್ಷನೂ ಇಲ್ಲೇ ಇದು ಮಾಡ್ತೀವಿ, ಗಣಪತಿ ಗೌರಿ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಖುಷಿ ಇದೆ ಪ್ರತಿ ವರ್ಷ ಇಲ್ಲಿ ಹಬ್ಬ ಆಚರಿಸೋಕ್ಕೆ. ಬಾಗಿನ ಕೊಡ್ತೇವೆ, ಬಾಗಿನ ಕೊಡಬೇಕಾದ್ರೆ ಅರಿಶಿನ ಕುಂಕುಮ, ವೀಳ್ಯದೆಲೆ, ಅಡಿಕೆ ಎಲ್ಲ ಇಟ್ಟು ಅದಕ್ಕೆ ಇದು ಬಾಗಿನ ಸಾಮಾನು 5 ಥರದ್ದು ಏನು ಹಣ್ಣುಗಳೆಲ್ಲ ಇಡ್ತೀವಿ. ಆಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ, ರವೆ, ಏನೇನು ಐಟಮ್ಸ್ ಬರುತ್ತೆ ಎಲ್ಲದನ್ನು ಇಟ್ಬಿಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಕೊಡ್ತೀವಿ. ಏನು ಅಂದರೆ ನಮಗೆ ಮೊದಲು ರೀತಿ ಆ ಖುಷಿ ನಮಗೂ ಒಂದು ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ನಾವು ಒಂದು ಸಡಗರದಿಂದ ಆಚರಿಸ್ಕೊಂಡು ಬರ್ತಾ ಇದ್ವಿ, ಈಗ ಏನಂತಂದರೆ ಈಗಿನ ಜನತೆಗೆ ಅದು ಗೊತ್ತಿಲ್ಲ, ಆಮೇಲೆ ಆ ಸಂಪ್ರದಾಯಗಳನ್ನ ಆಚರಿಸ್ಕೊಂಡು ಬರ್ತಿಲ್ಲ. ನಮ್ಗೆ ಎಷ್ಟು ನಾವು ಅವಾಗೆಲ್ಲ ಆಚರಣೆ ಮಾಡಬೇಕಾದ್ರೆ 1 ಗಂಟೆ 2 ಗಂಟೆ ಕಾಲ ನಾವು ವ್ರತನ ಕೂರ್ತಾ ಇದ್ವಿ, ಈಗೇನಿದ್ರು 1/2 ಗಂಟೆಯಲ್ಲಿ ಪುರೋಹಿತರು ಬಂದು ಮಾಡೋದೇ ಆದರೂ 1/2 ಗಂಟೆಯಲ್ಲಿ ಮುಗಿಸಿ ಹೋಗ್ತಾರೆ. ಆ ಇದಕ್ಕೆ ಎಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಿ ಏನಿದೆ ಆಚರಣೆ ನೀಟಾಗಿ ಮಾಡಿಕೊಳ್ಬೇಕು ಅಂತ.